ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಸುಪ್ರಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಂಬ್ಲೈನ್ ನೋಡಿದಕ್ಕೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನೀವು ವೆಯ್ಟ್ ಮಾಡ್ತಿದ್ರಿ ಈ ಒಂದು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು, ಬರೋದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಂಡಿರ್ತೀರ. ನಿಜ, ಇವತ್ತು ಬೆಳಿಗ್ಗೆ ಅಂದರೆ ಬೆಳಿಗ್ಗೆನೆ ಇವತ್ತು 4,000 ನಿಮ್ಮ ಆ ಒಂದು ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಚೆಕ್ ಮಾಡಿ. ಇವಾಗ ಜೂನ್ ತಿಂಗಳಲ್ಲಿ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಹೇಳಿದರು, ಜೂನ್ ತಿಂಗಳಲ್ಲಿ ನಿಮಗೆ ಈ ಒಂದು 11ನೇ ಕಂತಿನ ಹಣ ಮತ್ತು ಜುಲೈ ತಿಂಗಳು ಮತ್ತು ಜೂನ್ ತಿಂಗಳು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವಾಗಲೂ ಕೂಡ ಬರಲಿಲ್ಲ. ಇವಾಗ ಮೊನ್ನೆ ತಾನೇ ಸ್ವತಃ ಮತ್ತೆ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರೇ ಏನು ಹೇಳಿದರು, ಜುಲೈ ತಿಂಗಳಲ್ಲಿ ನಿಮಗೆ ಹಾಕ್ತೀವಿ 15ನೇ ತಾರೀಕು ಒಳಗಡೆ ಅಂತ ಹೇಳ್ಬಿಟ್ಟು ಹೇಳಿದರು. ಅದೇ ತರಹವಾಗಿ ಇವಾಗ ಜುಲೈ ತಿಂಗಳಲ್ಲಿ ನಿಮಗೆ ಬೆಳ್ಳಂ ಬೆಳಿಗ್ಗೆಯಿಂದನೇ ಇವಾಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರ ಖಾತೆಗೂ ಕೂಡ, ಮಹಿಳೆಯರ ಖಾತೆಗೆ ಅಂದರೆ ಗೃಹಲಕ್ಷ್ಮಿಯರ ಖಾತೆಗೆ 4,000 ಹಣ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಚೆಕ್ ಮಾಡಿ, ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಎಲ್ಲ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ, ಯಾರ್ಯಾರ ಖಾತೆಗೆಲ್ಲ ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ. ಅದ್ರ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡೋಣ ಬನ್ನಿ, ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಇವತ್ತು ಹಾಕಿದ್ದಾರೆ. ಬೆಳ್ಳಂ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋದಕ್ಕೆ. ಯಾರಿಗೆಲ್ಲ ಯಾವೊಂದು ಜಿಲ್ಲೆಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು, ಮೊದಲಿಗೆ ದಾವಣಗೆರೆ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಉಡುಪಿ ಜಿಲ್ಲೆ ಮತ್ತು ಬಳ್ಳಾರಿ, ಹಾಸನ, ಗದಗ, ಬಳ್ಳಾರಿ, ಅದ್ರ ಜೊತೆಗೆ ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಈ ಒಂದು ಚಿಕ್ಕಮಗಳೂರಲ್ಲಿ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಹಾಕಿದ್ದಾರೆ. ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ, ಕೊಪ್ಪಳ, ಹಾಗೆ ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು, ಹಾವೇರಿ, ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 4,000 ಹಣ ಏನು ಬರಬೇಕಿತ್ತು ಜೂನ್ ತಿಂಗಳು ಮತ್ತು ಜುಲೈ ತಿಂಗಳದ್ದು, ಅದನ್ನು ಇವತ್ತು ಬೆಳ್ಳಂ ಬೆಳಗ್ಗೆನೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮೂಲಕ ನೀವು ಕೂಡ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಅದ್ರ ಜೊತೆಗೆ ತುಂಬ ಜನ ಅಂದರೆ ತುಂಬ ಜನ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ರು. ಅಂದರೆ ಗೃಹಲಕ್ಷ್ಮಿಯರು ಬರೋದೇ ಇಲ್ವೇನೋ, ತುಂಬ ಕಷ್ಟಕ್ಕೆ ನಮಗೆ ಆಗ್ತಿತ್ತು. ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಹಣದಿಂದ ನಮಗೆ ಎಜುಕೇಷನ್ ಫೀಸ್ ಆಗಿರ್ಬೋದು, ಇನ್ನೊಂದು ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು, ರೇಷನ್ಗಾಗಿರ್ಬೋದು, ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗ್ತಿತ್ತು. ಇವಾಗ ಬರ್ತಿಲ್ವಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಇವಾಗ ಸಡನ್ಲಿ ಆಗಿ ಇವಾಗ ಬೆಳ್ಳಂ ಬೆಳಗ್ಗೆನೆ ಈ ಒಂದು ಗೃಹಲಕ್ಷ್ಮಿ ಹಣ 4,000 ಬಂದಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಬಂದಿಲ್ಲ ಅದು ಕೂಡ ನಿಮಗೆ ಈ ಜುಲೈ ತಿಂಗಳಲ್ಲೇ 4,000 ಹಣ ಏನು ಬರಬೇಕು ಜೂನ್ ಮತ್ತು ಜುಲೈ ತಿಂಗಳದ್ದು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಎರಡೂ ಕೂಡ ಜುಲೈ ತಿಂಗಳಲ್ಲೇ ಆಗ್ತೀವಿ ಅಂತ ಹೇಳಿದರೆ, ಸೊ ಇವತ್ತು ಬೆಳ್ಳಂ ಬೆಳಗ್ಗೆಯಿಂದನೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾಳೆ ನಾಳಿದ್ದು ಅದ್ರ ನಾಳಿದ್ದು ನಿಮಗೆ ಪೆಂಡಿಂಗ್ ಹಣ ಬಂದಿಲ್ಲದೆ ಇರ್ಬೋದು. ಅದನ್ನು ಸೇರಿ ಕೂಡ ನಿಮಗೆ 11 ಮತ್ತು 12ನೇ ಕಂತಿನ ಹಣ ಜೊತೆಗೆ ಪೆಂಡಿಂಗ್ ಹಣನು ಸೇರಿಸಿ ನಿಮಗೆ 10,000 ಬರಬೇಕು, 8,000 ಬರಬೇಕು, ಅದನ್ನು ಸೇರಿಸಿ ಹಾಕ್ತಿದ್ದಾರೆ ಅಂತಲೇ ಹೇಳ್ಬೋದು. ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನನ್ನೆಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ.